ಬೀನ್ ಬ್ಯಾಗ್ ಹೆಂಗೆ ಸರ್? ಅದು ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ, ಹೊರಗಡೆಯಿಂದ ಬಂದವ್ರು ಹೇಳಿದ ಮೇಲೆ ಬೀನ್ ಬ್ಯಾಗ್ ಸ್ಟೋರಿ ನಮ್ಮನ್ನು ಒಂದು ಕರ್ಕೊಂಡೋಗ್ರಿ ಅಂತ. ಓ, ಇಷ್ಟು ಲೆವೆಲ್ಗೆ ಇದು ಹೊರಗಡೆ ಸದ್ದು ಮಾಡೈತಾ ಅಂತ ನಮ್ಗೆ ಆವಾಗಲೇ ಗೊತ್ತಾಗಿದ್ದು. ಆಮೇಲೆ ಸುದೀಪಣ್ಣ ಒಂದಷ್ಟು ಎಪಿಸೋಡ್ಸ್ ಆದಮೇಲೆ ಹೇಳ್ತಾರೆ, ಬೀನ್ ಬ್ಯಾಗ್ಸ್ ಎಷ್ಟು ಸೇಲ್ ಆಗ್ತಿದೆ ಗೊತ್ತೇನ್ರಿ, ಎಪಿಸೋಡ್ಸ್ ಮಾತ್ರ ನಿಮ್ಮಿಬ್ಬರದೇನೆ ಐದೈದು ಎಪಿಸೋಡ್ ಮಾಡಬೇಕಾಗತ್ತೆ ಅಂತಂದರು. ನಮಗೆ ಖುಷಿ ಆಯಿತು ಅಂತಂದರೆ, ಇಬ್ಬರೂನು ಒಬ್ರಿಗೊಬ್ರು ಗೊತ್ತಿಲ್ದಿರ ಹೋಗಿ ಅಲ್ಲಿ ಒಂದು ಸ್ನೇಹ ಬೆಳೆದು ನಮ್ಮದು ಕಾನ್ವರ್ಸೇಷನ್ನೇ ನೋಡಬೇಕು ಅಂತ ಕಾಯ್ತಾ ಇದ್ರು ಜನ ಅಂತಂದರೆ, ಅದು ಮನಸ್ಸಿಂದ ಬಂದಿರತಕ್ಕಂಥ ಸಿಚುವೇಶನ್ಸ್ ಅಂತ ಹೇಳ್ತೀನಿ. ಇಲ್ಲ, ಅಲ್ಲಿ ವರ್ತೂರ್ ಅನ್ನೋದು ಪಕ್ಕ, ಬಟ್ ಆ ಸಂತೋಷ್ ಅನ್ನೋಕೆ ಹೋಗಿ ವೆಂಕಟೇಶ್ ಆದರೆ ಅವರು ಮೀಡಿಯಾದವ್ರು ಕೇಳಿದಾಗ ಅವ್ರು ಮೋಸ್ಟ್ಲಿ ಕನ್ಫ್ಯೂಸ್ ಆಗಿ ಮಾಡಿರಬೇಕು. ಬಟ್ ಏನೇ ಆದ್ರೂ ಆ ವರ್ತೂರ್ ಅನ್ನೋದು ವರ್ತೂರೇ ಅಲ್ವಾ, ಅದಕ್ಕೋಸ್ಕರ ಆದರೂ ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಇಲ್ಲ, ಎಕ್ಸ್ಪೆಕ್ಟ್ ಅಂದರೆ 24 hoursಲ್ಲಿ ಅಷ್ಟು ಓಟ್ ಬೀಳೋದು, ಅದನ್ನು ವಿವರವಾಗಿ ಅರ್ಥೈಸಿದ್ರು ಏನಂತಂದರೆ ಈ ಫೈನಲಿಸ್ಟ್ ಬೀಳ್ತಕ್ಕಂಥ ಓಟ್ಸ್ ಇವು ಅಂತ. ಯಾಕಂತಂದರೆ 24 hoursಲ್ಲಿ ಅಷ್ಟು ಲಕ್ಷ ಓಟ್ ತೊಗೊಳ್ಬೇಕಂತಂದರೆ ಭಾಳ ಕಷ್ಟ ಇದೆ. ಅವಾಗೇ ನಾನು ಅಂದ್ಕೊಂಡೆ ನಾನು ಗೆದ್ದುಬಿಟ್ಟಿದ್ದೀನಿ ಬಿಗ್ ಬಾಸ್ ಅಂತ. ಯಾಕಂದರೆ ಒಂದು ಮನ್ಸನ್ನು ಗೆಲ್ಲೋದು ತುಂಬ ಕಷ್ಟ, ಆಟನ ಗೆಲ್ಲೋದು ಆಟದ ರೀತಿನಲ್ಲಿ ಆಡಿಬಿಟ್ರೆ ಆಟ ಎಲ್ಲರೂ ಗೆಲ್ತಾರೆ. ಬಟ್ ಮನಸ್ಸುಗಳನ್ನ ಗೆದ್ದು ಇಷ್ಟು ಜನದ ಜೊತೆ ನಾನು ಇವರೆಲ್ಲ ನನಗೋಸ್ಕರ ಇದ್ರಲ್ಲ ಅನ್ನೋದು ತುಂಬ ಅಂದರೆ ತುಂಬ ಖುಷಿ ಸಂಗತಿ.